ನಾನು ಅಲರ್ಜಿ ವೈದ್ಯರು. ಬೆಂಗಳೂರು ಅಲರ್ಜಿ ಸೆಂಟ್ರ್ ಅಂತ 1980 ಪ್ರಾರಂಭ ಆಯಿತು ಬೆಂಗಳೂರಲ್ಲಿ. ಡಾಕ್ಟರ್ ಶಿವಪುರಿ ಅಂತಂದ್ಬಿಟ್ಟು ಪ್ರೊಫೆಸರ್, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಮೆಡಿಸಿನ್ ಪಟೇಲ್ ಇನ್ಸ್ಟಿಟ್ಯೂಟ್, ಅವರೇ ಈ ಅಲರ್ಜಿ ವಿಚಾರವಾಗಿ ಅಲರ್ಜಿ ಒಂದು ಸ್ಪೆಷಲ್ ಯೂನಿಟ್ ಅಂತ ಒಂದು ಪ್ರಾರಂಭ ಮಾಡಿದ್ದು ಪಟೇಲ್ ಚೆಸ್ಟ್ ಇನ್ಸ್ಟಿಟ್ಯೂಟ್ ಡೆಲ್ಲಿ. ಅವರಲ್ಲಿ ನುರಿತಾಗಿ ಅವರಲ್ಲಿ ತುಂಬ ತರಬೇತಿ ತಗೊಂಡು ಬೆಂಗಳೂರಲ್ಲಿ 1880 ಪ್ರಾರಂಭ ಮಾಡಿದಾಗ ಆವಾಗ ವಿಶೇಷವಾಗಿ ಅಲರ್ಜಿ ಒಂದು 5-6% ಮಾತ್ರ ಇತ್ತು. ಈಗ ಬರ್ತಾ ಬರ್ತಾ ನಮ್ಮ ಜೀವನ ಶೈಲಿಯಿಂದ ಈ ಅಲರ್ಜಿ ಅನ್ನೋದು 28-30% ಬಂದಿದೆ. ಅಂದರೆ ಅಲರ್ಜಿ ಅನ್ನೋದು ಸುಮಾರು 100 ಜನಗಳಲ್ಲಿ 30 ಜನ ಅಲರ್ಜಿನಲ್ಲಿ ಸಫರ್ ಆಗ್ತಾ ಇರ್ತಾರೆ. ಅದು ಸಾಮಾನ್ಯವಾಗಿ ವಿಭಿನ್ನವಾದ ಅಲರ್ಜಿ ಬೇರೆ ಬೇರೆ ಅಂಗಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಮೊದಲನೇದಾಗಿ ಸಾಮಾನ್ಯವಾಗಿ ಚಿಕ್ಕ ವಯಸ್ಸಲ್ಲಿ ಅಥವಾ ಹುಟ್ಟಿದ ಮಗುವಲ್ಲಿ ಚರ್ಮದಲ್ಲಿ ಕಾಣಿಸ್ಕೊಳ್ಳೋಂಥ ಒಂದು ತೊಂದರೆ, ಅದಕ್ಕೆ ಅಟೋಪಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಅದು ಕೆನ್ನೆ ಮೇಲೆ, ನೆತ್ತಿ ಮೇಲೆ, ಕತ್ತಿನ ಹಿಂದೆ, ಕಂಕ್ಳಲ್ಲಿ, ಮತ್ತು ಕೈ ಮತ್ತು ಕಾಲು ಕೀಲುಗಳ ಹಿಂದುಗಳೇ ಪ್ರಾರಂಭ ಆಗುತ್ತದೆ. ಹೀಗೆ ಕೆಲವು ತಿಂಗಳುಗಳು ಮತ್ತು ವರ್ಷಗಳು ಕಳೆದ ನಂತರ ಮೂಗಲ್ಲಿ ಸುರಿಯುವಿಕೆ, ಸೀನು, ಮೂಕಟ್ಟೋದು ಈ ರೀತಿ ಪ್ರಾರಂಭ ಆಗುತ್ತೆ. ಅದ ನಂತರ ಕೆಲವು ವರ್ಷಗಳ ನಂತರ ಕೆಮ್ಮು, ದಮ್ಮು ಅವೆಲ್ಲ ಪ್ರಾರಂಭ ಆಗುತ್ತೆ. ಅಂದರೆ ಒಂದು ಅಂಗಗಳಿಂದ ಇನ್ನೊಂದು ಅಂಗಗಳಿಗೆ ಶಿಫ್ಟ್ ಆಗ್ತಾ ಹೋಗುತ್ತೆ. ಇವೆಲ್ಲ ಅಲರ್ಜಿ ಆಗುವಂಥ ಸಾಮಾನ್ಯವಾದ ಲಕ್ಷಣಗಳು. ಈ ಸಮಸ್ಯೆಗಳಿಗೆ, ಅಲರ್ಜಿಗೆ ರಾಮಬಾಣ ಅಂತಂದರೆ ಅಲರ್ಜಿ ಕಾರಣಗಳೇನು ಅಂತ ತಿಳ್ಕೊಂಡು ಆ ಕಾರಣಗಳಿಂದನೇ ಒಂದು ವ್ಯಾಕ್ಸಿನ್ ಮಾಡಿ ತಗೊಳ್ಳೋದ್ರಿಂದ ರಕ್ತದಲ್ಲಿ ಆ ಕಣಗಳಿಗೆ ಹೊಂದ್ಕೊಳ್ಳೋಂಥ ಒಂದು ಶಕ್ತಿ ಉತ್ಪತ್ತಿ ಆಗುತ್ತೆ. ಯಾವಾಗ ಆ ಶಕ್ತಿ ಉತ್ಪತ್ತಿ ಆಗುತ್ತೋ ಆವಾಗ ಈ ಅಲರ್ಜಿ ಅಂಶಗಳು ಕಡಿಮೆ ಆಗ್ತಾ ಹೋಗುತ್ತೆ, ಆವಾಗ ಮಾತ್ರೆಗಳು ತಗೊಳ್ಳೋದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅಲರ್ಜಿ ಬಂದಿದೆ ಅಂತಂದ್ಬಿಟ್ಟು ಅವರು ನಿರಂತರವಾಗಿ ಅವರ ಜೀವನದಲ್ಲಿ ತೊಂದರೆ ಪಡೋದು ಬೇಕಾಗಿಲ್ಲ, ಅವರ ಕ್ವಾಲಿಟಿ ಆಫ್ ಲೈಫನ್ನು ಸಫರ್ ಮಾಡೋದು ಬೇಕಾಗಿಲ್ಲ. ಖಂಡಿತವಾಗಿಯೂ ಅವರಿಗೆ ಉತ್ತಮವಾದ ಜೀವನ ಶೈಲಿ ಕೊಡೋದಕ್ಕೆ ಸಾಧ್ಯತೆ ಇದೆ. ಈ ಅಲರ್ಜಿ ಸಪ್ತಾಹನ ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ವಿ. 8 ದಿವಸ ಅದು ಪ್ರತಿಯೊಬ್ಬರಿಗೂ ಯಾರು ಬೇಕಾದರೂ ಬರ್ಬೋದು. ಬಟ್ ಅದಕ್ಕೆ ಬಂದಾಗ ನಾವು ಕ್ಯಾಂಪ್ ಮಾಡ್ತಾ ಇಲ್ಲ ಅಥವಾ ಔಷಧಿಗಳನ್ನು ಕೊಡ್ತಾ ಇಲ್ಲ. ನಾವು ಕೊಡ್ತಾ ಇರೋದು ಸಮಾಚಾರಗಳನ್ನು ಕೊಡ್ತೀವಿ, ಅದ್ರ ಬಗ್ಗೆ ಚರ್ಚೆ ಮಾಡೋದು, ನಿಮ್ಮ ನಿಮ್ಮ ಕಾಯಿಲೆಗಳನ್ನು ನೀವೇ ಚರ್ಚೆ ಮಾಡುವುದು. ಅದಕ್ಕೆ ಸಹಾಯವಾಗಿ ನಾವು ಬೆಂಗಳೂರು ಅಲರ್ಜಿ ಸೆಂಟ್ರಿಂದ ಮಾಡ್ತಾ ಇದ್ದೀವಿ. ಇದಕ್ಕೆ ಸಹಯೋಗವಾಗಿ ಬೆಂಗಳೂರು ಅಲರ್ಜಿ ಫೌಂಡೇಶನ್ ಅಂತ ಒಂದಿದೆ, ಚಾರಿಟಬಲ್ ಟ್ರಸ್ಟ್ ಅದು, ಅದು ಕೂಡ ಸೇರಿಕೊಂಡಿದೆ. ಮತ್ತು ಇಂಡಿಯನ್ ಕಾಲೇಜ್ ಆಫ್ ಅಲರ್ಜಿ ಇಮ್ಯುನಾಲಜಿ ಸೌತ್ ಚಾಪ್ಟರ್, ಅದು ಕೂಡ ನಮ್ಮಲ್ಲಿ ಸೇರಿಕೊಂಡು ಈ ಸಪ್ತಾಹನ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದೆ.